ಕನ್ನಡಿಗರಿಂದ ಬಾಯ್ಕಾಟ್ ಫೋನ್ ಪೇ ಅಭಿಯಾನ ಇದರ ಬೆನ್ನಲ್ಲೇ ರಾಯಭಾರಿ ಕಿಚ ಸುದೀಪ್ ಒಪ್ಪಂದ ಕಡಿತಗೊಳಿಸುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಫೋನ್ ಪೇ ಬೆಚ್ಚಿ ಬಿದ್ದಿದೆ ಇದೀಗ ಬೇಷರತ್ ಕ್ಷಮೆಯಾಚನೆಗೂ ಕೂಡ ಮುಂದಾಗಿದ್ದು ಕ್ಷಮೆಯನ್ನು ಕೂಡ ಯಾಚಿಸಿದೆ ಇಷ್ಟೇ ಅಲ್ಲ ಕನ್ನಡ ಕರ್ನಾಟಕ ಇಲ್ಲಿನ ಜನ ಮತ್ತು ಸಂಸ್ಕೃತಿಯ ಬಗ್ಗೆ ಅಪಾರ ಗೌರವವಿದ್ದು ಸರ್ಕಾರದ ನಿಲುವಿಗೆ ಬದ್ಧ ಎಂದು ಫೋನ್ಪೇ ಸಂಸ್ಥಾಪಕ ಸಿಇಒ ಸಮೀರ್ ನಿಮಗ್ ನಿಗಮ ಅಧಿಕೃತವಾಗಿ ಕ್ಷಮೆ ಕೇಳಿದ್ದಾರೆ ಈ ಕುರಿತು ಕ್ಷಮಾಪಣಾ ಪತ್ರವನ್ನು ಕೂಡ ಪ್ರಕಟ ಮಾಡಿಕೊಂಡಿದೆ ಇದು ಫೋನ್ ಪೇ ಸಿಇಒ ಒಂದು ಕಾಮೆಂಟ್ ಹಾಕ್ತಾರೆ ಅದು ಕನ್ನಡಿಗರಿಗೆ ಯಾಕೆ ಮೀಸಲಾತಿ ಎನ್ನುವಂತಹ ಅರ್ಥದಲ್ಲಿ ಒಂದು ಕಾಮೆಂಟ್ ಮಾಡ್ತಾರೆ ಅದಾದ ಬೆನ್ನಲ್ಲೇ ಕನ್ನಡಿಗರು ಕೂಡ ರೊಚ್ಚಿಗೇಳ್ತಾರೆ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾರೆ ಫೋನ್ಪೇ ಬ್ಯಾನ್ ಫೋನ್ಪೇ ಬಾಯ್ಕಾಟ್ ಫೋನ್ಪೇ ಇನ್ನು ಬೇಡ ಈ ತರಹದ ಸಾಕಷ್ಟು ಅಭಿಯಾನಗಳು ನಿರಂತರವಾಗಿ ಮಾ ಮಾಡ್ತಾರೆ ಫೋನ್ಪೇಗಳನ್ನು ಡಿಲೀಟ್ ಮಾಡುವಂತಹ ಕಾರ್ಯ ಸಕ್ರಿಯವಾಗುತ್ತೆ ಇದಾದ ಬಳಿಕ ಅದರ ರಾಯಭಾರಿಯಾಗಿದ್ದ ಅಧಿಕೃತ ರಾಯಭಾರಿ ಕಿಚ್ಚ ಸುದೀಪ್ ಕೂಡ ಅದರ ರಾಯಭಾರತ್ವದಿಂದ ಹೊರಗು ಬರುವಂತಹ ನಿರ್ಧಾರಗಳನ್ನು ಕೂಡ ಪ್ರಕಟಿಸ್ತಾರೆ ಇದಾದ ಬೆನ್ನಲ್ಲೇ ಸಿಇಒ ಸಮೀರ್ ಬೆಚ್ಚಿ ಬೀಳುತ್ತಾರೆ ಮತ್ತು ಫೋನ್ ಪೇ ಸಂಪೂರ್ಣ ಸಂಸ್ಥೆ ಇದೆಯಲ್ಲ ಅದು ಕೂಡ ಭಯಗೊಳ್ಳುತ್ತೆ ಅದಾದ ಬಳಿಕ ಕ್ಷಮೆಯನ್ನ ಯಾಚಿಸ್ತಾರೆ ಕನ್ನಡಿಗರ ಕನ್ನಡಿಗರ ಏನು ಕನ್ನಡಿಗರ ಮೀಸಲಾತಿಯ ಬಗ್ಗೆ ಮತ್ತೊಮ್ಮೆ ಪಾಸಿಟಿವ್ ಆಗಿ ಮಾತನಾಡುವುದರ ಮೂಲಕ ಅಂದ್ರೆ ಸರ್ಕಾರದ ನಿಲುವಿಗೆ ನಾನು ಬದ್ಧ ಎನ್ನುವಂಥ ಅರ್ಥದಲ್ಲಿ ಕ್ಷಮೆಯನ್ನ ಯಾಚಿಸಿದ್ದಾರೆ ಕನ್ನಡ ಕನ್ನಡ ನಾಡು ಕನ್ನಡದ ಸಂಸ್ಕೃತಿ ಕನ್ನಡಿಗರ ಪ್ರತಿ ವಿಚಾರವನ್ನೂ ಕೂಡ ನಾನು ಗೌರವಿಸ್ತೀನಿ ಎನ್ನುವಂತಹ ವಿಚಾರವನ್ನು ಕೂಡ ಅಲ್ಲಿ ಸಮೀರ್ ವ್ಯಕ್ತಪಡಿಸಿದ್ದಾರೆ ಮಣ್ಣು ತಿನ್ನೋ ಕೆಲಸ ಯಾಕೆ ಮಾಡಿಬಿಟ್ಟೆ ಎನ್ನುವಂಥ ಪಶ್ಚಾತ್ತಾಪ ಈಗ ಅವರಿಗೆ ಕಾಡ್ತಿದೆಯೋ ಏನೋ ಗೊತ್ತಿಲ್ಲ ಒಟ್ಟಾರೆ ಕ್ಷಮೆಯನ್ನ ಯಾಚಿಸಿದ್ದಾರೆ ಮತ್ತೊಂದು ಕಡೆ ಏನು ಸ್ಯಾಂಡಲ್ವುಡ್ ಬಾದಶಾ ಕಿಚ್ಚ ಸುದೀಪ್ ಕೂಡ ಒಂದು ಬಲವಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ರು ಯಾವಾಗ ಕನ್ನಡಿಗರ ಭಾವನೆಗೆ ಧಕ್ಕೆಯಾಯಿತು ಆ ಸಂದರ್ಭ ಕಿಚ್ಚಾ ಸುದೀಪ್ ಕೂಡ ನಾನು ಅದರ ರಾಯಭಾರತ್ವದಿಂದ ಹೊರಗೆ ಬರ್ತೀನಿ ಎನ್ನುವಂತ ಅರ್ಥದಲ್ಲಿ ಆ ನಿರ್ಧಾರವನ್ನು ಕೂಡ ಪ್ರಕಟಿಸಿದ್ರು ಅದಾದ ಬಳಿಕ ಈಗ ಸಮೀರ್ ಕ್ಷಮೆಯನ್ನ ಯಾಚಿಸಿದ್ದಾರೆ ಎಸ್ ಇದು ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಂತಹ ಏನು ಫೋನ್ಪೇ ವಿಚಾರದ ಬಗ್ಗೆ ಈ ಹಿಂದೆ ಸ್ಯಾಂಡಲ್ವುಡ್ನ ಮಾಣಿಕ್ಯ ಕಿಚ್ಚ ಸುದೀಪ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಏನು ಅಂಬಾಸಿಡರ್ ಆಗಿದ್ದಂತಹ ಕಿಚ್ಚ ಸುದೀಪ್ ಕೂಡ ಅದರಿಂದ ಹೊರಬರುವಂತಹ ನಿರ್ಧಾರವನ್ನ ಮಾಡಿದ್ರು ಅದಾದ ಬೆನ್ನಲ್ಲೇ ಸಿಇಒ ಈಗ ಸಮೀರ್ ಕ್ಷಮೆಯನ್ನು ಯಾಚಿಸಿದ್ದಾರೆ ಸಾಕಷ್ಟು ಕನ್ನಡಿಗರು ಕೂಡ ರೊಚ್ಚಿಗೆದ್ದು ಗೆದ್ದು ಪ್ರತಿಭಟನೆಯನ್ನು ಮಾಡಿದ್ರು ಬಾಯ್ಕಾಟ್ ಫೋನ್ ಪೇ ಎನ್ನುವಂತಹ ಅಭಿಯಾನವನ್ನು ಕೂಡ ಶುರು ಹಚ್ಚಿಕೊಂಡಿದ್ರು ಆಕ್ಟಿವ್ ಆಗಿ ಮಾಡಿದ್ರು ಆ ಒಂದು ಅಭಿಯಾನವನ್ನ ಸಾಕಷ್ಟು ಜನ ಫೋನ್ ಪೇಯನ್ನು ೀಟ್ ಮಾಡುವಂತಹ ಒಂದು ಫೋಟೋವನ್ನು ಕೂಡ ಅವರವರ ಏನು ಪ್ಲಾಟ್ಫಾರ್ಮ್ನಲ್ಲಿ ಪ್ರಕಟ ಮಾಡ್ತಾ ಇದ್ರು ಅದು ಫೇಸ್ಬುಕ್ನಲ್ಲಾಗಿರಲಿ ಇನ್ಸ್ಟಾಗ್ರಾಮ್ನಲ್ಲಾಗಿರಲಿ ಇನ್ಸ್ಟಾಗ್ರಾಮ್ನಲ್ಲಾಗಿರ್ಲಿ ನಾನು ಫೋನ್ ಪೇಯನ್ನು ಬಳಸ್ತಾ ಇಲ್ಲ ಎನ್ನುವಂತಹ ದೃಢೀಕರಣ ಫೋಟೋವನ್ನು ಕೂಡ ತಮ್ಮ ತಮ್ಮ ಪೋಸ್ಟ್ ನಲ್ಲಿ ತಮ್ಮ ತಮ್ಮ ಖಾತೆಗಳಲ್ಲಿ ಶೇರ್ ಮಾಡ್ಕೋತಾ ಇದ್ರು ಅದಾದ ಬೆನ್ನಲ್ಲೇ ಫೋನ್ಪೇ ಸಂಸ್ಥೆ ಇದೆಯಲ್ಲ ಬೆಚ್ಚಿ ಬಿದ್ದಿದೆ ಭಯಕ್ಕೊಳಗಾಗಿದೆ ಆತಂಕಕ್ಕೀಡಾಗಿದೆ ಏಕಾಏಕಿ ದಿಢೀರಂತ ಕುಂತು ಜಾಗದಿಂದ ಎದ್ದು ಬಂದು ಸಿಇಒ ಕ್ಷಮೆಯನ್ನ ಕೇಳಿದ್ದಾನೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ